ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ರಾಜ್ಯದಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ಯೋಜನೆಯಡಿ ರೈತರು ತುಂತುರು ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ಉತ್ತಮ ಕೃಷಿ ಮಾಡುವ ಮೂಲಕ ಆರ್ಥಿಕವಾಗಿ ಸಬಲರಾಗಿದ್ದಾರೆ. ರಾಜ್ಯದ ಕೊಪ್ಪಳ ಜಿಲ್ಲೆಯಲ್ಲಿ ತುಂತುರು ನೀರಾವರಿ ಯೋಜನೆ ಅಳವಡಿಕೆ ಮೂಲಕ ರೈತರು ಔಡಲೆ ಫಸಲನ್ನು ಉತ್ತಮವಾಗಿ ಪಡೆಯುತ್ತಿದ್ದಾರೆ. ಯೋಜನೆಯ ಯಲಬುರ್ಗಾ ತಾಲೂಕಿನ ಗಾಣದಾಳು ರೈತ ಶಿವಪುತ್ರಪ್ಪ 5 ಎಕರೆ ಭೂಮಿಯಲ್ಲಿ ಹನಿ ನೀರಾವರಿ ಮೂಲಕ ಈ ಬೆಳೆಯನ್ನು ಬೆಳೆದು 1 ರಿಂದ 2 ಲಕ್ಷ ರೂಪಾಯಿ ಆದಾಯ ಪಡೆಯುತ್ತಿರುವುದಾಗಿ ತಿಳಿಸಿದರು. ನೀರಿನ ಯೋಜನೆಯಲ್ಲಿ ದೊಡ್ಡ ಲಾಭ ಬರಕತ್ತಿ. ಹಾಗಾಗಿ ಆಮೇಲೆ ಸಿಂಗಕ್ಕಿ ರೋಗ ಬಂದು ಮತ್ತೆ ಬೇರೆ ಬೆಳೆನ ಕೈಕೊಳ್ಬೇಕಂತ ಒಂದು ಸ್ವಲ್ಪ ದಿನ ಮೆಕ್ಕೆಜೋಳ ಬಂತು. ಮೆಕ್ಕೆಜೋಳಕ್ಕೂ ಈ ಹುಳ ಬಾಧೆ ಬಂದು ಅದು ಹಾಳಾತ. ಈ ವರ್ಷ ನಾವೊಂದು ಹುಳ ಹಾಕೋಣ ಅಂತ ಅಂದು ಹಾಕಿ ಉಳದಂತೆ ಈ ವರ್ಷಂತೂ ಯಾವುದೇ ಕಾರಣಕ್ಕೂ ಬಂದಿಲ್ಲ. ಏನೋ ಯಾವುದೇ ಕೀಟಬಾಧೆ ಈ ಹುಳಕ್ಕೆ ಬಂದಿಲ್ಲ. ಏನ್ರಿ ಈಗ ಅದಾದ ನಂತರ ಫಸ್ಟ್ ಒಂದು ಗೊನೆ ಬಂತ್ರಿ. ಒಂದು ಗೊನೆಗೆ 15 ವರೆ ಕ್ವಿಂಟಲ್ ಕೊಟ್ವಿ. 3,850 ರೂಪಾಯಿದಂತಾಗ 15 ವರೆ ಕ್ವಿಂಟಲ್ ಕೊಟ್ವಿ. ನಾವು ಈಗ ಹಾಕಿರೋದು ಟೋಟಲು 5 ಎಕರೆ. ಈ 5 ಎಕರೆನ ನಾವು ಹರಿ ನೀರಿನಿಂದ ಹರಿಸಿದರೆ ಇಂಥ ಮಳೆಗಾಲಕ್ಕೆ ನೀರು ಪೋಲಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಸ್ಪ್ರಿಂಕ್ಲರ್ನಿಂದನೇ ನೀರು ಹಾಯಿಸೋದು. ಸ್ಪ್ರಿಂಕ್ಲರ್ನಿಂದ ಆದರೆ ಒಂದು ಹಿಡಿತಕ್ಕೆ ನೀರು ಬಂದು ಎಲ್ಲ ಸಂಪೂರ್ಣ ತೆಗ್ಗು ಇರಲಿ ತಗ್ಗಿರಲಿ ಅಷ್ಟೂ ತೋದು ಹದವಾಗಿ ನೆನೆದು ಒಂದು ಈ ಇಳಿದಾರಲ್ಲಿ ದಗ್ಗಿರಲಿ ಎಲ್ಲ ಕಡೆಗೂ ನೆನಕಂತೈತೆ. ಆದರೆ ಸ್ಪ್ರಿಂಕ್ಲರ್ ಹಚ್ಚಿದರೆ ತುಂತುರು ನೀರಾವರಿ ನಮ್ಮ ಕೃಷಿ. ಜಂಟಿ ಕೃಷಿ ನಿರ್ದೇಶಕ ಹೊನ್ನಪ್ಪಗೌಡ, ಯಲಬುರ್ಗ ಕುಷ್ಟಗಿ ತಾಲೂಕಿನ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಈ ಯೋಜನೆಯ ಫಲಾನುಭವಿಗಳಾಗಿದ್ದು 90% ರಿಯಾಯಿತಿ ದರದಲ್ಲಿ ತುಂತುರು ನೀರಾವರಿ ಪರಿಕರಗಳನ್ನು ಪಡೆಯುತ್ತಿದ್ದಾರೆ ಎಂದು ಹೇಳಿದರು. ನಮ್ದೇನು ಒಣ ಬರುತ್ತೆ, ಬೇಸಾಯ ಬರುತ್ತೆ, ಯಲಬುರ್ಗ ಇರ್ಬೋದು, ಕುಷ್ಟಗಿ ಇರ್ಬೋದು ಅಥವಾ ಕೊಪ್ಪಳ ಇರ್ಬೋದು, ಇಲ್ಲಿ ಜಾಸ್ತಿ ಒಂದು ರೈತರು ಪ್ರಯೋಜನ